ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿಪ್ರಿಯರು, ಘನವಂತರಾದ ದೇವರ ಮಕ್ಕಳೇ, ರಾಜಾದಿರಾಜನಾದ, ಸರ್ವಜ್ಞಾನಿ ಸರ್ವಾಧಿಕಾರಿಯಾದ ನಮ್ಮೆಲ್ಲರ ರಕ್ಷಕನು ಯೇಸುಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಜೀವ ನೀಡುವ, ರಕ್ಷಿಸುವ, ಸ್ವಸ್ಥಪಡಿಸುವ, ನೂತನ ಜೀವಿತ ಮಾರ್ಗ ತೋರುವ ದೇವರ ವಾಕ್ಯ ಭಾಗವನ್ನು ಆಲಿಸುವ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಪ್ರಿಯ ದೇವರ ಮಕ್ಕಳೇ, ಈ ದಿನ ಈ ಸಮಯ ನಾವು ಆಲಿಸಲಿರುವ ದೇವರ ರಕ್ಷಣೆಯ ವಾಕ್ಯಭಾಗ ಅಂಶ ಪ್ರೇರೆ, ನೂತನ ಹಸಿವು, ನ್ಯೂ ಹಂಗರ್ ಎನ್ನುವ ಅಂಶವನ್ನು ಧ್ಯಾನಿಸುವ ಪ್ರೇರೆ. ಇದಕ್ಕೆ ಮೊದಲು ದೇವರ ಪರಿಶುದ್ಧಾತ್ಮನ ಶಕ್ತಿ ಸಹಾಯ, ಜ್ಞಾನಕ್ಕಾಗಿ, ಅರ್ಥ ಮಾಡಿಕೊಳ್ಳುವ ಕೃಪೆಗಾಗಿ ಬೇಡಿಕೊಳ್ಳೋಣ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತಿ ದೇವರೇ, ಬೆಳಕಾದಾತನೇ, ಪರಿಶುದ್ಧನೇ, 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 ಜೀವಸ್ವರೂಪನೇ, ತಂದೆ, ನೂತನ ಹಸಿವು ಎನ್ನುವ ಅಂಶವನ್ನು, ನೀವು ಹಂಗರ್ ಎನ್ನುವ ಅಂಶದ ಮೇಲೆ ದೇವ ನಿಮ್ಮ ವಾಕ್ಯ ಭಾಗದಿಂದ ನಾವು ಆಲಿಸಲು ಹೋಗುವಾಗ ನೀವೇ ನಿನ್ನ ಪರಿಶುದ್ಧ ಆತ್ಮನ ಮೂಲಕ ವಾಕ್ಯ ಭಾಗವನ್ನು ಅರ್ಥ ಮಾಡಿಕೊಳ್ಳುವಂತೆ ಕೃಪೆ ನೀಡಿರಿ. ನಾವು ಆತ್ಮದಲ್ಲಿ ಹಸಿವುಳ್ಳವರಾಗಿ ನಿಮ್ಮ ಬಳಿಗೆ ಬಂದು, ನಿಮ್ಮ ಬಳಿಗೆ ಬರುವವನಿಗೆ ಹಸಿವೇ ಇರುವುದಿಲ್ಲ ಎಂದಿದ್ದೀರಿ ಅಂತ ನಿಮ್ಮ ಬಳಿಗೆ ಬರುವಂತೆ ಜೀವಸ್ವರೂಪ ಯೇಸುವೆ, ಸೃಷ್ಟಿಕರ್ತನೇ, ರಕ್ಷಕನೇ, ರಾಜಾದಿರಾಜನೇ, ಅಗಮ್ಯ ಜ್ಯೋತಿಯಲ್ಲಿ ವಾಸಿಸುವ ಆತನೇ, ಅಮರತ್ವವುಳ್ಳ ದೇವರೇ, ಯಾರು ಸಮೀಪಿಸಲು ತೇಜಸ್ಸಿನ ವಾಸ ಮಾಡುವ ಆತನೇ, ನಿಮಗೆ ಆರಾಧನೆ ಸಲ್ಲಿಸುವಂತೆ ನಾವು ನೂತನ ಹಸಿವು ಎನ್ನುವ ಅಂಶದಲ್ಲಿ ಧ್ಯಾನಿಸುವಾಗ ನಾವೆಲ್ಲರೂ ಪ್ರಭುವೇ ನಿಮ್ಮ ಬಳಿಗೆ ಬಂದು ಆ ಹಸಿವೆಯಿಂದ ಬಿಡುಗಡೆಯಾಗುವಂತೆ, ನಿಮ್ಮಲ್ಲಿ ವಿಶ್ವಾಸವಿಟ್ಟು ನೀರಡಿಕೆಯಿಂದ ಲೋಕದ ಪಾಪ, ಶಾಪ, ಆಕರ್ಷಣೆ, ಶಾರೀರಿಕ ಇಚ್ಛೆಗಳು, ಸೈತಾನನ ತಂತ್ರಗಳಿಗೆ ನಾವು ಒಳಗಾಗದಂತೆ, ದಾಹಗೊಳ್ಳದಂತೆ ಪ್ರಭು ನಿಮ್ಮಲ್ಲಿ ವಿಶ್ವಾಸವಿಟ್ಟು ಆ ದಾಹತಿರುವ ಜೀವಜಲವನ್ನು ಕುಡಿಯುವಂತೆ, ಹಾಗೂ ನಿಮ್ಮ ಬಳಿಗೆ ಬಂದು ಪರಿಪೂರ್ಣ ವಿಶ್ವಾಸ ಇಟ್ಟು ಆ ಹಸಿವೆಯಿಂದ ಬಿಡುಗಡೆ ಆಗುವಂತೆ, ಲೋಕ ಲೌಕಿಕತೆಗೆ ಒಲಿಯದಂತೆ ನಮ್ಮೆಲ್ಲರನ್ನು ಈ ವಾಕ್ಯ ಭಾಗದಿಂದ ಕಾಪಾಡಬೇಕೆಂದು, ನೂತನ ಹಸಿವೆ ನಿಮ್ಮ ವಾಕ್ಯದ ಹಸಿವೆಯಿಂದ ನಮ್ಮನ್ನು ತುಂಬಬೇಕೆಂದು ಪ್ರಭು ನಿಮ್ಮ ಶಿಷ್ಯರಿಗೆ ಹೇಳಿದ್ದೀರಿ. ಅಂದು ಸಮಾರ್ಯ ಸ್ತ್ರೀಯೊಂದಿಗೆ ಮಾತನಾಡುವಾಗ ಪ್ರಭುವೇ ಊಟ ಮಾಡಿದ್ದೀರಿ ಅಂತ ಕೇಳಿದಾಗ, ನಿಮಗೆ ತಿಳಿಯದ ಆಹಾರ ನನ್ನಲ್ಲಿ ಉಂಟು ಎಂದು ಹೇಳಿದಿರಿ ಯೇಸುವೆ. ಅದು ಯಾವುದೆಂದರೆ ದೇವರ ಚಿತ್ತವನ್ನು ನೆರವೇರಿಸುವುದೇ ನಿಮ್ಮ ಆಹಾರ ಯೇಸುವೆ. ದೇವ ತಂದೆ ಕೊಟ್ಟ ಕಾರ್ಯಗಳನ್ನು ಮಾಡಿ ಮುಗಿಸುವುದೇ ನಿಮ್ಮ ತಿಂಡಿ ತೀರ್ಥ ಪಾನ ಎಂದಿದ್ರಿ. ನಾವು ಕೂಡ ನೂತನ ಹಸಿವೆ ಎನ್ನುವ ಅಂಶದಲ್ಲಿ ಲೋಕದಲ್ಲಿರುವ ಸಮಸ್ತ ಯೇಸುವೆ ನಿಮ್ಮ ವಿಶ್ವಾಸಿಗಳು ಈ ವಾಕ್ಯದ ಹಸಿವೆಯಿಂದ, ದೇವರ ಚಿತ್ತವನ್ನು ನೆರವೇರಿಸುವ ಹಸಿವೆಯಿಂದ ಯೇಸುವೆ ನೀವು ಪರಲೋಕಕ್ಕೆ ಹೋಗುವಾಗ, ಪುನರುತ್ಥಾನನಾಗಿ ಪರಲೋಕಕ್ಕೆ ಹೋಗುವಾಗ, ಸ್ವರ್ಗಕ್ಕೆ ಹೋಗುವಾಗ ನೀವು ಕೊಟ್ಟ ಆಜ್ಞೆಯನ್ನು ಕೈಗೊಳ್ಳುವುದೇ ನಮ್ಮ ಆಹಾರವಾಗುವಂತೆ ಮತ್ತು ಪಾನವಾಗುವಂತೆ ಅನುಗ್ರಹಿಸಿರಿ. ಹೌದು, ಲೋಕಕ್ಕೆ ಹೋಗಿರಿ, ಎಲ್ಲ ಜನರನ್ನು ನನ್ನ ಶಿಷ್ಯರನ್ನಾಗಿ ಸರಿ, ವಿಶ್ವಾಸವಿರುವವರಿಗೆ ತಂದೆ ಕುಮಾರ ಪರಿಶುದ್ಧಾತ್ಮ ಪಿತಾ ಸುತ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ. ನಂಬಿ ಸ್ನಾನ ದೀಕ್ಷೆ ಪಡೆಯುವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವರು ದಂಡನೆಗೆ ಗುರಿಯಾಗುವರು ಎಂದಿರಿ ಪ್ರಭು. ನಾವು ಕೂಡ ನಿಮ್ಮ ಆಜ್ಞೆಯನ್ನು ನೆರವೇರಿಸುವಂತೆ ಅದಕ್ಕಾಗಿ ವಿಶೇಷವಾಗಿ ನಾವು ಪ್ರಾರ್ಥನೆಯಲ್ಲಿದ್ದು ತಂದೆ ವಾಗ್ದಾನ ಮಾಡಿದ ಪವಿತ್ರ ಆತ್ಮನಿಗಾಗಿ ಕಾದುಕೊಂಡಿರಿ ಎಂದಂತೆ ನಾವು ಕಾದುಕೊಳ್ಳುವಂತೆ ಆ ತಂದೆ ಯೇಸುವೆ ನೀವು ವಾಗ್ದಾನ ಮಾಡಿದ ಪರಿಶುದ್ಧಾತ್ಮನನ್ನು ಪಡೆಯುವಂತೆ ನಿಮ್ಮ ಚಿತ್ತವನ್ನು ನೆರವೇರಿಸುವಂತೆ ಅನುಗ್ರಹಿಸಿರಿ. ತಂದೆ ಚಿತ್ತವನ್ನು ನೆರವೇರಿಸುವಂತೆ ಅನುಗ್ರಹಿಸಿರಿ. ನೀವು ಕೊಟ್ಟ ಕಾರ್ಯಗಳನ್ನು ಮಾಡಿ ಮುಗಿಸುವಂತೆ ನಿಮ್ಮ ಬೆಳೆಗೆ ಶುಭಕರವಾಗಿ ಬರುವಂತೆ ಅನುಗ್ರಹಿಸಿರಿ. ಹೀಗೆ ಈ ನೂತನ ಹಸಿವೆ ಎನ್ನುವ ಭಾಗದಲ್ಲಿ ಪ್ರತಿಯೊಬ್ಬ ಮಗ ಮಗಳು ನಿಮ್ಮ ವಾಕ್ಯದ ಹಸಿವೆಯಿಂದ, ನಿಮ್ಮ ಚಿತ್ತದ ಹಸಿವೆಯಿಂದ, ನಿಮ್ಮ ಕಾರ್ಯಗಳ ಹಸಿವೆಯಿಂದ ತುಂಬಿಕೊಳ್ಳುವಂತೆ, ನೂತನವಾಗಿ ಹುಟ್ಟುವಂತೆ, ನೂತನ ವಾಕ್ಯವೆಂಬ ಆಹಾರವನ್ನು ಅಪೇಕ್ಷಿಸುವಂತೆ ಅನುಗ್ರಹಿಸಿರಿ. ಹೀಗೆ ಮಾಡಿ ಸೈತಾನನ ಎಲ್ಲ ಕಾರ್ಯಗಳನ್ನು ನಾವು ಅಧಿಕಾರ ಮಾಡುವಂತೆ, ಜಯಿಸುವಂತೆ, ಆತನ ದುರಾತ್ಮ ಸೇನೆಗಳನ್ನು ತುಳಿಯುವಂತೆ, ಆತನ ಶಕ್ತಿಯ ಮೇಲೆ ಸರ್ವಾಧಿಕಾರ ಸಾಧಿಸುವಂತೆ ಅನುಗ್ರಹಿಸಿರಿ. ಹೀಗೆ ಮಾಡಿ ನೀವೇ ಮಹಿಮೆ ಹೊಂದಿಕೊಳ್ಳಬೇಕೆಂದು ಜೀವಸ್ವರೂಪನಾದ ದೇವರೇ, ಪರಿಶುದ್ಧನೇ, ಸರ್ವಶಕ್ತನೇ, ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪಿತನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್ ಗಾಡ್.
ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹೌದು ಪ್ರೇಯರೆ, ನಾವು ಪವಿತ್ರ ಗ್ರಂಥದಲ್ಲಿ ನೋಡುವುದಾದರೆ, ನೂತನ ಹಸಿವೆ ಎನ್ನುವ ಅಂಶದೊಳಗೆ ಪವಿತ್ರ ಬೈಬಲ್ದಲ್ಲಿ ನೋಡುವುದಾದರೆ, ಇಲ್ಲಿ ಏಷಾಯ ಪ್ರವಾದಿಯ ಗ್ರಂಥ 49:10 ಪ್ರಾಫೆಟ್ ಐಸಾಯ ಚಾಪ್ಟರ್ 49:10 ಇಲ್ಲಿ ಓದುವುದಾದರೆ, ಅವರಿಗೆ ಹಸಿವೆ ಬಾಯಾರಿಕೆಗಳು ಆಗವು, ಜಳವು ಬಿಸಿಲು ಬಡಿಯವು, ಅವರನ್ನು ಕರುಣಿಸುವ ಆತನು ದಾರಿ ತೋರಿಸುತ್ತಾ ನೀರುಕ್ಕುವ ಒರತೆಗಳ ಬಳಿಯಲ್ಲಿ ನಡೆಸುವನು. ಹೌದು ಪ್ರೇರೆ, ನಮ್ಮನ್ನು ನಡೆಸುವಾತ ಹಾಗೂ ನಮ್ಮನ್ನು ದಾರಿ ತೋರಿಸುತ್ತಾ ಕರುಣಿಸುವಾತ ನೀರುಕ್ಕುವ ಒರತೆಗಳ ಬಳಿಯಲ್ಲಿ ನಡೆಸುತ್ತಾನೆ. ಪ್ರೇರೆ ತಂದೆ ಯೇಸು ಕ್ರಿಸ್ತ, ಹಸಿವೆ ಬಾಯಾರಿಕೆಗಳಾಗದಂತೆ ಹಾಗೂ ನಮಗೆ ಬಿಸಿಲು ಜಳ ಬಡಿಯದಂತೆ ನಮ್ಮನ್ನು ಕರುಣಿಸುತ್ತಾ ದಾರಿ ತೋರಿಸುತ್ತಾನೆ. ಹೌದು, ಹೀಗೆ ದೇವರ ಸಿಂಹಾಸನದಿಂದ ಎಂಥ ವಾಗ್ದಾನ ನಮಗಿದೆ ನೋಡಿರಿ ಪ್ರಿಯರೆ. ದೇವರ ಸಿಂಹಾಸನದಿಂದ ಹೊರಬರುವಂಥ ಪ್ರತಿಯೊಂದು ಆ ಪ್ರಪಂಚವನ್ನೆಲ್ಲ ಮಾರ್ಪಡಿಸಬಲ್ಲಂಥದ್ದು ಆಗಿದೆ ಪ್ರಿಯರೇ ವಾಕ್ಯ. ಈ ವಾಕ್ಯ ನಿಮಗೆ ಗೊತ್ತಾ? ಹೌದು, ದೇವರ ವಾಗ್ದಾನಗಳು ನಿನ್ನ ಕಡೆ ನೆರವೇರಿಸಬೇಕೆಂದು ಆತನನ್ನು ಬೇಡಿಕೊ ಪ್ರಿಯ ದೇವರ ಮಗುವೆ. ಓದುವುದು ಮಾತ್ರ ಅಲ್ಲ, ದೇವರ ಈ ವಾಗ್ದಾನ ನನ್ನಲ್ಲಿ ನೆರವೇರಿಸು, ಆ ವಾಗ್ದಾನ ನೆರವೇರುವ ಕಡೆಗೆ ನನ್ನನ್ನು ಪ್ರಯಾಣ ಮಾಡಿಸು ಎಂದು ಬೇಡಿಕೊಳ್ಳೋಣ ಪ್ರಿಯರೇ. ಹೀಗೆ ಆ ಚಿಕ್ಕ ಮಗ, ಚಿಕ್ಕ ಮಕ್ಕಳು ಹಾಲು ಕುಡಿಯುತ್ತಿರುವಾಗ ಆ ನೂತನ ಕ್ರೈಸ್ತವನು ದೇವರ ವಾಕ್ಯವೆನ್ನುವ ಹಾಲಿಗೋಸ್ಕರ ಹಸಿವೆಗೊಳ್ಳಬೇಕು ಪ್ರೇರೆ. ಚಿಕ್ಕ ಮಕ್ಕಳು ಹಾಲು ಹೇಗೆ ಕುಡಿಯುತ್ತಾರೋ, ನಾವು ಕೂಡ ನೂತನವಾಗಿ ದೇವರಲ್ಲಿ ಹುಟ್ಟಿದವರಾಗಿದ್ದರೆ, ವಿಶ್ವಾಸಿಯಾಗಿದ್ದರೆ ದೇವರ ವಾಕ್ಯ ಎನ್ನುವ ಹಾಲಿಗೋಸ್ಕರ ಹಸಿವೆಗೊಳ್ಳಬೇಕು, ದಾಹಗೊಳ್ಳಬೇಕು ಪ್ರೇರೆ. ಪೇತ್ರನ 1:2 ಓದುತ್ತೇವೆ. ಪೀಟರ್ 1:2 ಒಂದು ವೇಳೆ ನಿನಗೆ ಈ ಹಸಿವು ಇಲ್ಲವಾಗಿದ್ದರೆ ನಿನಗೇನೋ ಆಗಿದೆ ಎಂದು, ನನಗೇನೋ ಆಗಿದೆ ಎಂದು ಅರ್ಥ ಪ್ರೇರೆ. ಆ ಸಮಯದೊಳಗೆ ಆ ಪರಮ ವೈದ್ಯನಾದ ಯೇಸು ಪ್ರಭುವನ್ನು ಭೇಟಿಯಾಗಬೇಕಾಗಿದೆ ಅವಶ್ಯಕ. ಹೌದು, ನಾನು ಕೂಡ ಆತ್ಮೀಯ ಮಗುವಾಗಿ ಹುಟ್ಟಿದಾಗ ಬೈಬಲ್ ಕುರಿತು ನನಗೇನು ಗೊತ್ತಿದ್ದಿಲ್ಲ. ನಾನೆಷ್ಟೋ ಆರೋಗ್ಯಕರವಾಗಿ ಇರುವ ಆ ಮಗುವಾಗಿ ಆತ್ಮೀಯ ಆಹಾರ ಕಡೆಗೆ ನಾನು ಎಷ್ಟು ಹಸಿವೆಯಿಂದ ಇದ್ದೆ ಹೊಸದಾಗಿ ವಿಶ್ವಾಸಿದಾಗ. ರಾತ್ರಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮಧ್ಯರಾತ್ರಿವರೆಗೆ ಓದ್ತಿದ್ದೆ. ಓದುವಾಗ ಕಣ್ಣೀರು ಆ ದೇವರ ವಾಕ್ಯ ಬೈಬಲ್ ಮೇಲೆ ಸುರಿತಾ ಇರ್ತಿತ್ತು ಮಧ್ಯರಾತ್ರಿ 2 ಆದರೂ ಕೂಡ. ಹೌದು ಪ್ರೇರೆ, ಹೀಗೆ ಆ ನರ್ಸರಿ ಸ್ಕೂಲಿಗೆ ಹೋಗುವ ಮಕ್ಕಳಂತೆ ಬೈಬಲ್ ತೆರೆಯುವುದಕ್ಕೆ ಆರಂಭಿಸಿದೆ. ನೆಮ್ಮದಿ ನೆಮ್ಮದಿಯಾಗಿ ದೇವರು ತನ್ನ ವಾಕ್ಯವನ್ನು ನನಗೆ ಅರ್ಥ ಮಾಡಿಕೊಳ್ಳುವಂತೆ ಪರಿಶುದ್ಧಾತ್ಮ ಕಲಿಸಿದನು. ತನ್ನ ವಾಕ್ಯವನ್ನು ಕಲಿಯುದುಕೊಳ್ಳುವುದಕ್ಕೆ ಮಾತ್ರವಲ್ಲದೆ, ಮತ್ತು ನಾನು ಎಷ್ಟು ಮಾತ್ರ ಅಶ್ರದ್ಧೆ ತೋರದಂತೆ ವಾಕ್ಯಕ್ಕೆ ಅದನ್ನು ಪಾಲಿಸುವಂತೆ ನನ್ನ ನೆರೆಯವರಿಗೆ ಬೋಧಿಸುವಂತೆ ಕೂಡ ಅನುಗ್ರಹಿಸಿದ್ದಾನೆ ಪ್ರೇರೆ. ಹೀಗೆ 2007 ವಿಶ್ವಾಸದಾಗ 15 ಸುಮಾರು ಕಳೆದು ಪ್ರೇರೆ. 2007 ವಿಶ್ವಾಸಿದೆ. 2009 ಪರಿಶುದ್ಧಾತ್ಮ ದೇವರು ದರ್ಶನದಲ್ಲಿ ನನಗೆ ಮಾತಾಡಿದರು. ಆವಾಗಲಿಂದ ನನಗೆ ಮಲಕೊಂಡಾಗ ದೇವರು ಕೆಲವೊಂದು ದರ್ಶನ ಸ್ವರ ಮಾತಾಡ್ತಾ ಇರ್ತಾರೆ ಕೆಲವೊಂದು ಸಾರಿ. ಹೌದು, ಹೀಗೆ ಪ್ರಾರಂಭಿಸಿದ್ದೇನೆ ಪ್ರೇರೆ. ಆನತಿ ಕಾಲದೊಳಗೆ ದೇವರು ನನ್ನನ್ನು ಇನ್ನೂ ಉತ್ತಮ ದೇವರ ವಾಕ್ಯವನ್ನು ಗ್ರಹಿಸುವ ಕಡೆಗೆ, ಜೀವಿತದ ನಿಜಾರ್ಥದ ಕಡೆಗೆ, ಸುವಾರ್ತೆಯ ಕಡೆಗೆ, ಪರಲೋಕದ ಸಂದೇಶದ ಕಡೆಗೆ, ನಿತ್ಯ ಜೀವದ ಕಡೆಗೆ ನಡೆಸಿದ ಪ್ರೇರೆ. ನೀವು ಕೂಡ ಇಂಥ ಮಾರ್ಗದಲ್ಲಿ ದೇವರು ನಡೆಸಲಿ ಅಥವಾ ಅಪೇಕ್ಷಿಸಲಿ ಎಂದು ದೇವರ ಮಹಿಮೆಗಾಗಿ ಬೇಡಿಕೊಳ್ತೇನೆ ಪ್ರೇರೆ. ಹೀಗೆ ದೇವರ ವಾಕ್ಯದ ಕಡೆ ನಿಜವಾದ ಆ ಹಸಿವೆಗೊಂಡ ಪ್ರತಿ ಕ್ರೈಸ್ತವರು, ವಿಶ್ವಾಸಿಗಳು ಜಯವನ್ನು ಹೊಂದುತ್ತಾರೆ ಪ್ರೇರೆ. ಯೋಹಾನನ ಸುವಾರ್ತೆ 6:35 ವಾಕ್ಯದೊಳಗೆ ಪ್ರಭು ಯೇಸು ಕ್ರಿಸ್ತನು ನುಡಿಯುತ್ತಿದ್ದಾನೆ, ಜೀವ ಆಹಾರವು ನಾನೇ, ನನ್ನ ಬಳಿಗೆ ಬರುವವನು ಎಷ್ಟು ಮಾತ್ರವೂ ಹಸಿವೆಯಾಗುವುದಿಲ್ಲ, ನನ್ನಲ್ಲಿ ವಿಶ್ವಾಸವಿಟ್ಟರೆ
ಎಂದಿಗೂ ದಾಹವಾಗುವುದಿಲ್ಲ ಎಂದು ಹೇಳಿದ್ದಾನೆ. ನಮ್ಮ ಜೀವಾಹಾರ ಕುರಿತು ಹಸಿವೆಗೊಳ್ಳುವುದೇ ಮಾತ್ರವಲ್ಲದೆ ನೀತಿಗೋಸ್ಕರ ಕೂಡ ಹಸಿವೆಗೊಳ್ಳಬೇಕಾಗಿದೆ. ಪ್ರೇರೆ ನೀತಿಗಾಗಿ ಹಸಿವೆಗೊಳ್ಳುವವರು, ದಾಹಗೊಳ್ಳುವವರು ಧನ್ಯರು, ಅವರು ತೃಪ್ತಿಪಡಿಸಲ್ಪಡುವರು ಎಂದು ಮತ್ತಾಯನ ಸುವಾರ್ತೆ 5:6 ವಾಕ್ಯದಲ್ಲಿ ಪ್ರಭು ಯೇಸು ಕ್ರಿಸ್ತನು ಹೇಳಿದ್ದನ್ನು ಓದುತ್ತೇವೆ. ಹೀಗೆ ಪ್ರೇರೆ, ದೇವರ ವಾಕ್ಯವಾದ ಯೇಸುವಿನ ಕಡೆಗೆ ನಿನ್ನ ಹಸಿವೆ ಇದೆಯಾ? ದೇವರ ವಾಕ್ಯದ ಕುರಿತು ಆತನು ಹೇಳಿದ ವಾಕ್ಯಗಳಲ್ಲಿ ನೀತಿಯಿಂದ ಪಾಲಿಸುವ ದಾಹವಿದೆಯಾ ಎಂದು ಪರೀಕ್ಷಿಸಿ ಬೇಡಿಕೊಂಡು ಪಡೆಯೋಣ ಪ್ರೇರೆ. ಅಂತ ಕೃಪೆ ಸರ್ವಶಕ್ತ ಯೆಹೋವ ತಂದೆ ತನ್ನ ಪರಿಶುದ್ಧ ಹೃದಯ ನೀಡಿ, ತನ್ನ ಪರಿಶುದ್ಧ ಆತ್ಮ ನೀಡಿ, ತನ್ನ ಪರಿಶುದ್ಧ ಮನಸ್ಸು ನೀಡಿ, ತನ್ನ ಪರಿಶುದ್ಧ ಶಕ್ತಿ ನೀಡಿ ಅನುಗ್ರಹಿಸಲಿ. ಆಮೇನ್, ಆಮೇನ್. ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ ಪ್ರೇರೆ. ಪ್ರೇಯರ್. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, ಆರಾಧನೆಗೆ ಪಾತ್ರನೇ, ನಮ್ಮೆಲ್ಲರಿಗೆ ಪ್ರಿಯನಾದ ತಂದೆ, ಪರಲೋಕ ತಂದೆ, ನಾನು ನಿನ್ನ ಪ್ರಶಸ್ತ ವಾಕ್ಯದ ಕಡೆಗೆ ಹಸಿವೆಯನ್ನು ಕಳೆದುಕೊಳ್ಳುತ್ತಿದ್ದೇನೆ, ಹಸಿವೆಯನ್ನು ಕಳೆದುಕೊಳ್ಳುತ್ತಿದ್ದೇವೆ ಅನೇಕರು. ಪ್ರಭುವೇ, ನಿನ್ನ ನೀತಿಗೋಸ್ಕರ ಹಸಿವೆ ದಾಹ ಇಲ್ಲದೇ ಇದ್ದೇವೆ ಪ್ರಭುವೇ. ನಮ್ಮನ್ನು ಕ್ಷಮಿಸಿರಿ. ತಪ್ಪಿ ಹೋಗಿರುವಂಥ ಈ ಜೀವಿತಕ್ಕಾಗಿ ಕ್ಷಮೆ ಬೇಡುತ್ತೇವೆ ತಂದೆ. ಯೇಸು ನಾಮದಲ್ಲಿ ಕ್ಷಮಿಸಿರಿ ತಂದೆ. ನಿನ್ನ ಸನ್ನಿಧಿಗೆ ಮತ್ತೆ ಇವಾಗ ಬಂದಿದ್ದೇವೆ. ನಮ್ಮನ್ನು ಸ್ವೀಕರಿಸಿರಿ ಯೇಸು ನಾಮದಲ್ಲಿ. ನಮ್ಮ ಪಾಪ ಕ್ಷಮಿಸುತ್ತ, ನಿಮ್ಮ ಪ್ರಿಯ ಕುಮಾರ ರಕ್ತದಿಂದ ತೊಳೆಯುತ್ತಾ, ನಿಮ್ಮ ಪರಿಶುದ್ಧ ಆತ್ಮನಿಂದ ತುಂಬಿ ನೂತನ ಸೃಷ್ಟಿಯನ್ನಾಗಿ ಮಾಡಬೇಕೆಂದು. ಹೀಗೆ ನಿಮ್ಮ ವಾಕ್ಯದ ಕಡೆ ನಾವು ಯಾವಾಗಲೂ ಹಸಿವೆಗೊಳ್ಳುತ್ತಾ ಇರುವಂತೆ ನಿನ್ನ ಜೀವ ಆಹಾರವನ್ನು, ನಿಮ್ಮ ಜೀವಜಲವನ್ನು ನಮಗೆ ದಯಪಾಲಿಸುತ್ತಾ ಬರಬೇಕೆಂದು, ಸ್ಥಿರಪಡಿಸಬೇಕೆಂದು ಇದರಲ್ಲಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಯೇಸು ನಾಮದಲ್ಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಟು ಜೀಸಸ್. ವರ್ಷಿಪ್ ಯು ಜೀಸಸ್ ಕ್ರೈಸ್ಟ್. ಆಮೇನ್. ಅದು ಪ್ರೇಯರ್. ಪರಲೋಕ ತಂದೆ ನೂತನ ಹಸಿವೆಯನ್ನು ನಮಗೆ ನೀಡಿದ್ದಾನೆ ಪ್ರೇರೆ. ಆತನ ವಾಕ್ಯವನ್ನು ಕೈಗೊಳ್ಳುವುದೇ ಅಥವಾ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ನಾವು ಬದುಕುತ್ತೇವೆ ಎಂದು ಯೇಸು ಸೈತಾನಿಗೆ ಸವಾಲಾಗಿ ಹೇಳಿರುವುದನ್ನು ನಾವು ಮತ್ತಾಯ ಸುವಾರ್ತೆ 4:4 ವಚನದಲ್ಲಿ ನೋಡುತ್ತೇವೆ. ಅದು ಪ್ರೇಯರ್. ಮನುಷ್ಯನು ಬದುಕುವುದು ಕೇವಲ ರೊಟ್ಟಿ, ಆಹಾರ, ನೀರು ಕುಡಿದ ಮಾತ್ರದಿಂದಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಮನುಷ್ಯನು ಬದುಕುತ್ತಾನೆ. ಅದು ಪ್ರೇರಿ. ಅಂತ ಕೃಪೆ ಪ್ರಭು ನಮ್ಮೆಲ್ಲರಿಗೂ ನೀಡಲಿ. ಕಡೆಯದಾಗಿ ಒಂದು ವಾಕ್ಯ ಧ್ಯಾನಿಸಿ ಮುಕ್ತಾಯ ಮಾಡಿಕೊಳ್ಳೋಣ. ಕೀರ್ತನೆಗಳ ಗ್ರಂಥ 34:10 ವಾಕ್ಯ, ಸಲಾಮ್ಸ್ ಚಾಪ್ಟರ್ 34:10. ಇಲ್ಲಿ ಓದುವುದಾದರೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆಯಿಲ್ಲ. ಅದು ಪ್ರೇರೆ. ಪ್ರಾಯದ ಸಿಂಹಗಳು ಹೊಟ್ಟೆಗಿಲ್ಲದೆ ಹಸಿಯುತ್ತವಂತೆ, ಅಂದರೆ ಅವುಗಳಿಗೆ ಬೇಟೆಯಾಡಿ ತನ್ನ ಬೇಟೆಯನ್ನು ಸಂಪಾದಿಸಿಕೊಳ್ಳುವ ಎಲ್ಲ ಸಾಮರ್ಥ್ಯ ಇರುತ್ತದೆ. ಆದರೂ ಕೂಡ ಆ ಪ್ರಾಯದ ಶಕ್ತಿಯುಳ್ಳ ಸಿಂಹಗಳು ಕೂಡ ಒಂದು ಸಮಯ ಬೇಟೆ ದೊರೆಯದೆ, ಆಹಾರ ದೊರೆಯದೆ, ಹೊಟ್ಟೆಗಿಲ್ಲದೆ ಹಸಿಯಬಹುದು. ಆದರೆ ದೇವರ ಮಕ್ಕಳಾದ ನಾವಾದರೂ, ಯೇಸುವಿನಲ್ಲಿ ವಿಶ್ವಾಸವಿಟ್ಟ ನಾವಾದರೂ, ಯೇಸುವಿನ ನಾಮದಲ್ಲಿ ತಂದೆಯಿಂದ ಪರಿಶುದ್ಧಾತ್ಮ, ತಂದೆಯ ಆತ್ಮ ಪಡೆದ ನಾವಾದರೂ ತಂದೆಯಲ್ಲಿ ಬೇಡಿಕೊಳ್ಳುವಾಗ, ಆತನ ಸನ್ನಿಧಿಯಲ್ಲಿ ಪಾದದಲ್ಲಿ ಕಾದುಕೊಂಡಿರುವಾಗ ಯಾವ ಮೇಲಿಗೂ ಕಡಿಮೆಯಿಲ್ಲ. ಅದು ಪ್ರೇರೆ. ಶ್ರೇಷ್ಠವಾದ ವರಗಳಿಂದ ತುಂಬಿಸುತ್ತಾನೆ, ನಿನ್ನ ಆಶೆಯನ್ನು ಶ್ರೇಷ್ಠ ವರಗಳಿಂದ ನೆರವೇರಿಸುತ್ತಾನೆ. ಹೌದು, ಪ್ರೀತಿ ಕೃಪೆಗಳ ಕಿರೀಟದಿಂದ ಶೃಂಗರಿಸುತ್ತಾನೆ ಮತ್ತು ಎಲ್ಲ ಪಾಪ ಕೂಪದಿಂದ ತಪ್ಪಿಸುತ್ತಾನೆ. ಜೀವ ಮರಣಗಳ ಒಡೆಯನಾಗಿ ನಿಮ್ಮನ್ನು ಕಾಪಾಡುತ್ತಾ ಬರುತ್ತಾನೆ ಪ್ರೇರೆ. ಇಂಥ ಸರ್ವಶಕ್ತ ದೇವರಿಗೆ ಮಹಿಮೆಯಾಗಲಿ. ಹೀಗೆ ಪ್ರೇರೆ, ನೂತನ ಹಸಿವು, ನ್ಯೂ ಹಂಗರ್ ಎನ್ನುವ ಅಂಶ ಪ್ರಭು ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ಪ್ರಭುವಿಗೆ ಸ್ತೋತ್ರ, ವಂದನೆ, ಆರಾಧನೆ, ಧನ್ಯವಾದ, ಮಹಿಮೆ ಸಲ್ಲಿಸೋಣ ಪ್ರೇರೆ. ಹೀಗೆ ನಾವು ದೇವರ ಚಿತ್ತದ ಕಡೆಗೆ ಹಸಿವೆಗೊಳ್ಳೋಣ. ದೇವರ ಕೊಟ್ಟ ಯೇಸು ಆಜ್ಞಾಪಿಸಿದ ಕಾರ್ಯಗಳ ಕಡೆಗೆ ನಾವು ದಾಹಗೊಳ್ಳೋಣ.
ಹೀಗೆ ಪ್ರಭು ನಮ್ಮೆಲ್ಲರನ್ನು ಜೀವಜಲದ ವರ್ತೆಗಳ ಬಳಿಗೆ ನಡೆಸಲಿ, ಹಾಗೂ ಬಿಸಿಲು ಜಳದಿಂದ ನಮ್ಮನ್ನು ಕಾಪಾಡಲಿ. ಹೀಗೆ ತನ್ನ ಮಂದೆಯಾಗಿ ನಮ್ಮನ್ನು ತನ್ನ ಮಹಿಮೆಯ ರಾಜ್ಯಕ್ಕಾಗಿ ಅನುಗ್ರಹಿಸಲಿ. ಯೇಸು ನಾಮದಲ್ಲಿ ಆಮೇನ್. ಮತ್ತೊಂದು ವಾಕ್ಯದಲ್ಲಿ ಭೇಟಿಯಾಗೋಣ ಪ್ರೇರೆ. ಅಲ್ಲಿವರೆಗೆ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನ ಸಹವಾಸ, ಶಕ್ತಿ, ಬಿಡುಗಡೆ, ಆಶೀರ್ವಾದ, ಬೆಳಕು, ನಿತ್ಯ ಜೀವ, ಆರೋಗ್ಯ, ಭಾಗ್ಯ ನಿಮ್ಮೊಂದಿಗೂ, ನಿಮ್ಮ ಕುಟುಂಬದೊಂದಿಗೂ, ನಿಮ್ಮ ಸಭೆ ಸಹವಾಸದೊಂದಿಗೂ, ನಿಮ್ಮ ಕೈಕೆಲಸಗಳಲ್ಲಿಯೂ, ನಿಮ್ಮ ಅನುದಿನ ಜೀವಿತದ ವಿಶ್ವಾಸ ಪರಿಶುದ್ಧ ಜೀವಿತದೊಂದಿಗೂ ಎಂದಿಗೂ ನೆಲೆಗೊಂಡಿರಲಿ. ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಟು ಜೀಸಸ್. ವರ್ಷಿಪ್ ಯು ಫಾದರ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್. ಆಮೇನ್, 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 ಆಮೇನ್. ಹಾಲೆಲೂ.